लोकसभा निवडणुकीच्या पार्श्वभूमीवर कोगनोळ येथे पथसंचलन. लोकसभा निवडणुकीच्या पार्श्वभूमीवर शनिवार सायंकाळी निपाणी पोलीस आणि CISF जवानांच्या मदतीने प्रमुख मार्गावरून पथसंचलन केले. यावेळी स्थानिक पोलीस अधिकारी कर्मचारी जवानांच्या तुकडीचं कर्मचाऱ्यांचा या पथसंचलनामध्ये सहभागी राहिलेले होते. प्रारंभी कुमार पाटील सर यांनी स्वागत केले व उपस्थित अधिकाऱ्यांचा पुष्पहार घालून सत्कार केला. यावेळी मार्गदर्शन करताना CPIBS तळवार म्हणाले, ಸಾರ್ವಜನಿಕ ಬಂಧುಗಳೇ, ಈ ದಿನ ನಿಮ್ಮ ನಮ್ಮನ್ನೆಲ್ಲ ನಮ್ಮ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ CISF ಅಧಿಕಾರಿಗಳ ಸಿಬ್ಬಂದಿ ಹಾಗೂ ನಮ್ಮ ಎಲ್ಲ ಅಧಿಕಾರಿ ಮಿತ್ರರೊಂದಿಗೆ ನಾವು ಲೋಕಸಭಾ ಚುನಾವಣೆ ಆ ಪ್ರಯುಕ್ತ ರೂಟ್ ಮಾರ್ಚ್ ಮಾಡಿ ಜನರಲ್ಲಿ ವೋಟರ್ಸಲ್ಲಿ ಒಂದು ಭದ್ರತೆ ಭಾವನೆ, ಅವರಿಗೆ ರಕ್ಷಣೆ ಅಂದರೆ ಇನ್ನೂ ಯಾರೂ ಹೆದರಬಾರದು. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಗೋಸ್ಕರ ನಾವು ರೂಟ್ ಮಾರ್ಚನ್ನು ಮಾಡಿ ಜನರಲ್ಲಿ ಒಂದು ರಕ್ಷಣೆ ಭಾವನೆಯನ್ನು ಉಂಟು ಮಾಡೋಕ್ಕೆ ಒಂದು ರೂಟ್ ಮಾರ್ಚ್ ಮಾಡ್ತಾ ಇದ್ವಿ. ಸೊ ನಮ್ಮನ್ನೆಲ್ಲ ನೀವು ಇಷ್ಟು ಚೆಂದ ಆಧಾರ ಮಾಡಿಕೊಂಡು ನಮ್ಮನ್ನೆಲ್ಲ ಒಂದು ಸತ್ಕಾರ ಮಾಡಿ ನಮ್ಮ ಒಂದು ನೈತಿಕ ಮಟ್ಟವನ್ನು ಮತ್ತು ನಮ್ಮ ಒಂದು ಮನೋಸ್ಥೈರ್ಯವನ್ನು ಹೆಚ್ಚಿಗೆ ಮಾಡಿದಿರಿ. ನಮ್ಮೆಲ್ಲ ಕೊಗನೋಳಿ ಗ್ರಾಮ ನಮ್ಮದು ಮೊದಲಿಂದ ನಾನು ಗೊತ್ತು. ಕೊಗನೋಳಿ ಭಾಳ ಜನರು ಭಾಳ ವಿಶಾಲ ಹೃದಯದವರು, ಭಾಳ ದೊಡ್ಡ ಮನಸ್ಸಿನವರು. ಸೊ ನೀವೆಲ್ಲ ಈ ಪ್ರಶಾಸನ ಜೊತೆ ಹಾಗೂ ನಮ್ಮ ರಕ್ಷಣಾ ಪಡೆಗಳ ಜೊತೆ ನಿಮ್ಮದೆಲ್ಲ ಸಹಕಾರ ಹಿಂಗೆ ಇರಲಿ. ಸೊ ನಿಮ್ಮೆಲ್ಲ ಒಂದು ವಿಶ್ವಾಸ ನಂಬಿಕೆ ನಮ್ಮ ರಕ್ಷಣಾ ಪಡೆಗಳ ಮೇಲೆ ಸದಾ ಇರಲಿ. ನಮ್ಮ ರಕ್ಷಣಾ ಪಡೆಗಳು ಯಾವಾಗಲೂ ನೀವು ಸಹಾಯ ರೀತಿಯಲ್ಲಿ ಕೆಲಸ ಮಾಡಿದಿರಿ, ಮುಂದೆ ಮಾಡ್ತೀರಿ ಅಂತ ಆಶಿಸಿ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಯಾವೇಳಿ ಜವಾನ್ ತುಕಡಿಚೆ ನಿರೀಕ್ಷಕ ಅಕ್ಷಿತ್, ಇನ್ಸ್ಪೆಕ್ಟರ್ ಸತೀಶ್ ಚವ್ಹಾಣ್ ಯಾಂಚಿಹಿ ಸಹಭಾಗ ಹೋತಾ. ಯಾವೇಳಿ ಏತಿಲ್ ಅಂಬಿಕಾ ದೇವಾಲಯಪಾಸೂನ್ या पथसंचलनाची सुरुवात करून येथील छत्रपती शिवाजी महाराज चौक, माळी गल्ली, मखदूम गल्ली, लोखंडे गल्ली, बस स्टँड परिसर, बाजारपेठ व भगवा सर्कल चौक या मार्गे ही पथसंचलन करण्यात आले. यामध्ये ग्रामीण पोलीस ठाण्याचे मणिकंठ पुजारी, PSIPK मांग, RSI इम्तिहाज झकणी, बीट हवालदार शिवप्रसाद, किडवनवर हवालदार संजय काडगौडर यांच्यासह ग्रामपंचायत सदस्य दिलीप पाटील, संजय खोत, युवराज कोळी, संजय डूम, संजय पाटील सहभागी झाले होते. निपाणी शहरामध्ये कायदा आणि सुव्यवस्था व्यवस्थित प्रस्थापित व्हावी, होणाऱ्या लोकसभा निवडणुकीमध्ये कोणताही अनुचित प्रकार घडू नये यासाठी या पथसंचलनाचे आयोजन करण्यात आलेले होते. कोगनोळीहून अनिल नवाळे.